ಹಲೋ, ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ ಗುಬ್ಬಿಯಿಂದ. ಸ್ನೇಹಿತರೆ, ಇವತ್ತು ಶನಿವಾರದ ಬ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆ 4 ಗಂಟೆಗೆ ಎದ್ದು ಪೂಜೆ ಎಲ್ಲ ಈ ರೀತಿಯಾಗಿ ಮುಗಿಸಿದ್ದೀನಿ. ಇವತ್ತಿನ ಶನಿವಾರದ ಅಲಂಕಾರ ಈ ರೀತಿಯಾಗಿದೆ. ಹೊರಗಡೆ ತುಂತುರು ಸೋನೆ ಚಳಿ ಎಲ್ಲನೂ ಇದೆ, ಆದರೂ ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮುಗಿಯಿತು. ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಸ್ನೇಹಿತರೆ, ಇವತ್ತು ಶನಿವಾರ, ಪೂಜೆ ಎಲ್ಲ ಆಯಿತು, ತಿಂಡಿ ಕೂಡ ರೆಡಿಯಾಗಿದೆ. ಚಿತ್ರಾನ್ನ ಇವಾಗ ಹಾಲು ಬಂದಿದೆ, ಎತ್ಕೊಂಡಿಲ್ಲ. ಮನೆಯವ್ರಿಗೆ ಟೀ ಮಾಡಿಕೊಡ್ಬೇಕು ಅಥವಾ ಅವರೇ ಮಾಡ್ತಾ ಇರ್ತಾರೆ. ಇವತ್ತು 4:30 ಯಾಕೆಂದರೆ ರೋಹಿತ್ಗೆ ಕಾಲೇಜ್ ಇರಲಿಲ್ಲ, ಹಾಗಾಗಿ 1/2 ಗಂಟೆ ಲೇಟ್ ಆಗಿದೆ. ಸೊ ಪೂಜೆ ಎಲ್ಲ ಆಯಿತು, ಚೆನ್ನಾಗಾಯಿತು. ಸಿಹಿ ಏನು ಮಾಡಿಲ್ಲ. ಇವತ್ತು ಚಿತ್ರಾನ್ನ ಮಾಡಿ ಬಾಳೆಹಣ್ಣಿಟ್ಟು ನೈವೇದ್ಯ ಮಾಡಿದ್ದೀವಿ. ಕೇಳಿಸ್ತಾ ಇದೆ ಅನಿಸುತ್ತೆ ಒಳಗಡೆ ಸೌಂಡು. ಚಳಿ, ಹೊರಗಡೆ ಚುಮ್ಮಿ ಚುಮ್ಮಿ ಚಳಿ. ಬನ್ನಿ ಒಳಗೆ ಹೋಗೋಣ. ತುಮಕೂರು ಹೋಗ್ತಾ ಇದ್ದೀವಿ. ರೋಹಿತ್ಗೆ ಬರ್ತಡೇ ಬಂತಲ್ಲ, ಬಟ್ಟೆ ಕೊಡಿಸ್ಬೇಕಿತ್ತು. ಸೊ ಇವತ್ತು ಅವನಿಗೆ ಕಾಲೇಜ್ಗೆ ರಜೆ ಇದ್ದಿದ್ದರಿಂದ ಅದಕ್ಕೆ ಇವತ್ತೇ ಹೋಗೋಣ ಅಂತ ಹೇಳ್ಬಿಟ್ಟು ಫೈನಲಾಗಿ ಇವತ್ತು ಹೊರಟಿದ್ದೀವಿ. ಟೈಮ್ ಬಂದು 11:30 ಇಲ್ಲೇ ಆಗಿದೆ. ಎಷ್ಟೊತ್ತಿಗೆ ಹೋಗಿ ಬರ್ತೀವೋ ಗೊತ್ತಿಲ್ಲ. ಬನ್ನಿ ಇವತ್ತು ತುಮಕೂರಿಗೆ ಹೋಗಿ ಬರೋಣ. ಸೊ ಇವಾಗ ನಾವು ಹೊರಡ್ತಾ ಇದ್ದೀವಿ. ಸಿಂಪಲಾಗಿ ಒಂದು ಕುರ್ತಿ ವೇರ್ ಮಾಡಿ ಹೊರಡ್ತಾ ಇದ್ದೀನಿ. ಈ ಶನಿವಾರ ಎಲ್ಲಾದರೂ ಹೊರಡ್ಬೇಕು ಅಂದರೆ ಸ್ವಲ್ಪ ಕಸಿ ಬಿಸಿ. ಯಾಕೆ ಅಂತಂದರೆ ಬೆಳಗ್ಗೆನೇ ಎದ್ಬಿಟ್ಟಿರ್ತೀವಲ್ವ, ನಿದ್ದೆ ಬರ್ತಾ ಇರುತ್ತೆ, ಸ್ವಲ್ಪ ಕಸಿ ಬಿಸಿನೇ. ಸಾಮಾನ್ಯವಾಗಿ ನಾವು ಶಾಪಿಂಗೆಲ್ಲ ಹೊರಡೋದು ಶನಿವಾರನೇ. ಯಾಕೆ ಅಂತಂದರೆ ಬೇಗ ಕೆಲಸಗಳಾಗಿರುತ್ತೆ, ಪೂಜೆಗಳಾಗಿರುತ್ತೆ, ತಿಂಡಿನೂ ಕೂಡ ಬೇಗ ಮುಗ್ದಿರುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಶಾಪಿಂಗ್ ಹೊರಡೋದು ಶನಿವಾರನೇ ನಾವು, ಅಥವಾ ಭಾನುವಾರ ಹೊರಡ್ತೀವಿ. ಇವಾಗ ಹೊರಡ್ತಾ ಇದ್ದೀವಿ ತುಮಕೂರಿಗೆ. ರೋಹಿತ್ಗೆ ಬಟ್ಟೆಗಳು ಕೊಡಿಸ್ಬೇಕು ಅಂತ ಹೇಳಿದೆ ಅಲ್ವಾ. ಸ್ನೇಹಿತರೆ, ಇವತ್ತು ಒಂದು ಹೊಸ ಶಾಪ್ಗೆ ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ನೀವು ಇನ್ಸ್ಟಾಗ್ರಾಮ್ನ ನೋಡ್ತಾ ಇದ್ದೀರಾ ಅಂತ ಅಂದರೆ ಇದರಲ್ಲಿ ನೋಡಿರ್ತೀರ, ತುಂಬ ಫೇಮಸ್ ಆಗಿರುವಂಥ ಶಾಪು. ಎಲ್ಲಿ ಅಂತ ಅಂದರೆ ಹೆಗ್ಗೆರೆನಲ್ಲಿರುವಂತಹ ಸಮೃದ್ಧಿ ಸಿಲ್ಕ್ ಹೌಸ್ ಅಂತ. ಇದನ್ನು ನೋಡೇ ಇರ್ತೀರ, ಯಾಕೆಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಯಾವಾಗಲೂ ಸ್ಯಾರಿಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಒಂದ್ಸಲ ನಾನು ಕೂಡ ಹೋಗೋಣ, ಸುಮಾರು ಜನ ಹೋಗಿ ಬಂದಿದ್ದಾರೆ, ಬಟ್ ನಾನು ಕೂಡ ಒಂದ್ಸಲ ಭೇಟಿ ಮಾಡೋಣ ಅಂತ ಸುಮಾರು ಸಲ ಅಂದ್ಕೊಂಡಿದ್ದೆ. ಬಟ್ ಇವತ್ತು ಹೋಗ್ಬೇಕಾದ್ರೆ ಮನೆಯವ್ರಿಗೆ ಹೇಳಿದೆ ಹೋಗೋಣ ರೀ ಅಂತ. ಹ್ಞೂ ಸರಿ ಅಂತ ಹೇಳ್ಬಿಟ್ಟು ಹೊರಟಿವಿ. ಸದ್ಯ ನಮಗೆ ಅಡ್ರೆಸ್ಸಲ್ಲಿ ಗೊತ್ತಾಗಲಿಲ್ಲ. ನಮ್ಮ ರಿಲೇಷನ್ ಒಬ್ಬರು ಹೆಗ್ಗೆರೆನಲ್ಲಿದ್ದಾರೆ, ಅವ್ರಿಗೆ ಕಾಲ್ ಮಾಡಿ ಕೇಳಿದ್ವಿ, ಇಲ್ಲಿ ಕರೆಕ್ಟಾಗಿ ಅವರು ಅಡ್ರೆಸ್ನ ಕೊಟ್ಟರು. ಹಾಗಾಗಿ ಈ ಸಲ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಸಮೃದ್ಧಿ ಸಿಲ್ಕ್ ಹೌಸ್ಗೆ. ಸಾರಿಗಳು ಹೇಗಿದ್ದಾವೆ ಏನು ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿ ನನಗೂ ಇತ್ತು. ಕ್ವಾಲಿಟಿ ಹೇಗಿದೆ, ಇದರ ರೇಟ್ ಹೇಗಿದೆ, ನನ್ನ ವೀವರ್ಸು ತೊಗೋಬೋದಾ, ಎಲ್ಲರಿಗೂ ಕೈಗೆಟುಕುವಂತಹ ಒಂದು ಬೆಲೆನಲ್ಲಿ ಇದೆಯಾ, ಕ್ವಾಲಿಟಿ ಹೇಗಿದೆ, ಎಲ್ಲನೂ ತಿಳ್ಕೊಳ್ಳೋಣ ಬನ್ನಿ. ಯಾಕೆಂದರೆ ನನಗೂ ನಿಮ್ಮಷ್ಟೇ ಕ್ಯೂರಿಯಾಸಿಟಿ ಇದೆ. ಬಟ್ ಶಾಪ್ಗೆ ಭೇಟಿ ಮಾಡಬೇಕು ಅಂತ ತುಂಬಾ ಕ್ಯೂರಿಯಾಸಿಟಿ ಇತ್ತು, ಹೇಗಿದೆ ನೋಡೋಣ ಅಂತ. ಸೊ ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ತಾ ಇರ್ತೀವಿ, ಆ ಮೇಡಮ್ ಹೇಗೆ ಏನು ಅಂತ ಗೊತ್ತಿರೋದಿಲ್ಲ ನಮಗೂ ಕೂಡ. ಸೊ ಅಲ್ಲಿ ಹೋದಾಗ ನಮಗೆ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಏನು ಅಂತ ಅದು ನಮಗೆ ಗೊತ್ತಿರೋದಿಲ್ಲ. ಅದು ನೋಡೋಣ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ, ಸಾರಿಗಳನ್ನ ತೋರಿಸ್ತಾರಾ ಹೇಗೆ ಅಂತ, ಅದು ಕೂಡ ಒಂದು ಕ್ಯೂರಿಯಾಸಿಟಿ ಇತ್ತು. ಸೊ ಹೆಗ್ಗೆರೆಗೆ ಎಂಟ್ರ್ ಆದ್ವಿ ನಾವು. ಇನ್ನು ಮೇಯ್ನ್ ರೋಡೇ ಬರುತ್ತೆ, ಇನ್ನು ಮೇಯ್ನ್ ರೋಡ್ನಲ್ಲೇ ಒಂದು ಸರ್ಕಲ್ ಬರುತ್ತೆ. ಸರ್ಕಲಿಂದ ನಾವು ಲೆಫ್ಟ್ಗೆ ನಾವು ಟರ್ನ್ ಆದರೆ ಅಲ್ಲಿ ಒಕ್ಕೋಡಿ ರಸ್ತೆ ಅಂತ ಬರುತ್ತೆ, ಫಸ್ಟ್ ಕ್ರಾಸ್. ಅಲ್ಲೇ ಅವ್ರದ್ದು ಬೋರ್ಡ್ ಹಾಕಿದ್ದಾರೆ, ಮತ್ತು ಆ ಬೋರ್ಡಲ್ಲಿ ಅವ್ರದ್ದು ಫೋಟೋ ಕೂಡ ಇದೆ, ನಿಮಗೆ ತಕ್ಷಣವೇ ಗೊತ್ತಾಗುತ್ತೆ. ಸಮೃದ್ಧಿ ಸಿಲ್ಕ್ ಹೌಸ್ ಅಂತ ಬೋರ್ಡೇ ಹಾಕಿದ್ದಾರೆ ನೋಡಿ. ಇಲ್ಲಿ ಇಲ್ಲಿ ಏನು ಬಹಳ ದೂರ ಇಲ್ಲ, ಬೇಗ ಅಡ್ರೆಸ್ ಹುಡುಕ್ಬಿಡ್ಬೋದು ನೋಡಿ. ಇದೇ ಕ್ರಾಸ್ನಲ್ಲಿ ಅವರ ಶಾಪ್ ಇರೋದು, ಬಂದು ಈಸಿಯಾಗಿ ಸಿಕ್ತು ನಮಗೂ ಕೂಡ ಶಾಪು. ಹೋದ್ವಿ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು, ತುಂಬ ಖುಷಿಯಾಯಿತು. ಯಾಕೆಂದರೆ ಕೆಲವೊಂದು ಕಡೆ ನಾವು ವಿಡಿಯೋನಲ್ಲಿ ನೋಡಿದ ಹಾಗೆ ಅಂಗಡಿಗೆ ಹೋದಾಗ ಶಾಪ್ಗೆ ಹೋದಾಗ ನಮಗೆ ಸರಿಗೆ ರೆಸ್ಪಾನ್ಸ್ ಮಾಡಿರಲ್ಲ, ಸರಿಗೆ ಮಾತಾಡ್ಸಿರಲ್ಲ. ಬಟ್ ಇವ್ರು ಹಂಗಲ್ಲ, ತುಂಬಾ ಖುಷಿಯಾಯಿತು ಅವ್ರನ್ನ ಮಾತಾಡಿಸಿ. ಮತ್ತೆ ಶಾಪ್ಗೆ ಹೋಗಬೇಕು ಅನ್ನಿಸ್ತು, ಅಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಎಲ್ರಿಗೂ ಕೂಡ. ನನಗೆ ಅಂತಲ್ಲ, ಅಲ್ಲಿ ಹೋಗುವಂಥ ಪ್ರತಿಯೊಬ್ಬ
ಹೋಗುವಂತಹ ಪ್ರತಿಯೊಬ್ಬ ಕಸ್ಟಮರ್ಗೂ ಕೂಡ ಅಷ್ಟೇ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ನಿಜವಾಗ್ಲೂ ಹೇಳಬೇಕು ಅಂದರೆ ಪರ್ಸ್ನಲ್ಲಾಗಿ ಅವ್ರ ಮಾತು ನಡವಳಿಕೆ ಎಲ್ಲ ತುಂಬಾ ಇಷ್ಟ ಆಯಿತು ನನಗೆ. ಬಟ್ ಸಾರಿಗಳು ಕೂಡ ಅಷ್ಟೇ ಚೆನ್ನಾಗಿದೆ. ಬನ್ನಿ ಹೋಗೋಣ, ನಾನು ಇವಾಗ ಬಂದೆ ಸಮೃದ್ಧಿ ಸಿಲ್ಕಿಗೆ, ಬನ್ನಿ ಒಳಗಡೆ ಹೋಗೋಣ. ಸೊ ಫಸ್ಟೇ ನಾನು ವಿಡಿಯೋ ತೊಗೊಳ್ಳೋದು ಬೇಡ, ಯಾಕೆ ಅಂತಂದರೆ ಅವ್ರ ಪರ್ಮಿಷನ್ ತೊಗೊಂಡು ತೊಗೊಳ್ಳೋಣ ಅಂತ ಅಂದ್ಕೊಂಡು ಒಳಗಡೆ ಹೋಗಿ ಅವ್ರನ್ನ ಕೇಳಿದೆ. ಸೊ ಚೆನ್ನಾಗಿ ಮಾತಾಡಿಸಿ, ಇಲ್ಲ ಪರವಾಗಿಲ್ಲ ನೀವು ವೀಡಿಯೋಸ್ ತೊಗೋಬೋದು ಅಂತ ಅಂದರು. ಮೇನಾಗಿ ಯಾರಿಗೂ ವೀಡಿಯೋ ಮಾಡೋಕ್ಕೆ ಅಷ್ಟೊಂದು ಅವಕಾಶ ಅವರು ಕೊಟ್ಟಿಲ್ಲ. ಯಾಕೆ ಅಂತಂದರೆ ಅವರೇ ಓನಾಗಿ ಇನ್ಸ್ಟಾಗ್ರಾಮಲ್ಲಾಗಲಿ ಅಥವಾ ಯೂಟ್ಯೂಬಲ್ಲಾಗಲಿ ಅವರೇ ವೀಡಿಯೋಗಳನ್ನ ಬಿಡ್ತಾ ಇರ್ತಾರೆ. ಹಾಗಾಗಿ ಬೇರೆ ಯೂಟ್ಯೂಬರ್ಸ್ಗೆ ಅಷ್ಟೊಂದು ವೀಡಿಯೋ ಮಾಡೋದಕ್ಕೆ ಯಾರಿಗೂ ಬಿಟ್ಟಿಲ್ಲ. ಬಟ್ ನಾನು ಕೇಳಿದಾಗ ಸಂತೋಷವಾಗಿ ವೀಡಿಯೋ ಮಾಡ್ಕೊಳ್ಳಿ ಅಂತ ಅಂದರು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ಟೋನ್ ವರ್ಕ್ ಇರೋವಂಥ ಸ್ಯಾರಿಗಳು, ನನಗೆ ಫಸ್ಟೇ ಕನ್ಫ್ಯೂಸ್ ಆಗ್ತಾ ಇತ್ತು ಯಾವ ಸ್ಯಾರಿ ವೀಡಿಯೋ ಮಾಡೋದು, ಯಾವ್ದು ಬಿಡೋದು, ಬಟ್ ನಾನು ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತ. ಸೊ ಇವಾಗ ಟ್ರೆಂಡಿಂಗಲ್ಲಿ ನಡೀತಾ ಇರೋವಂಥ ಸ್ಯಾರಿಗಳು ಬಂದು ಈ ಥರ ಸ್ಟೋನ್ ವರ್ಕ್ನಲ್ಲಿ ತುಂಬ ಚೆನ್ನಾಗಿತ್ತು. ಸೊ ಶೋರೂಮಲ್ಲೆಲ್ಲ ನಾವು ನೋಡಿದ್ರೆ ಸ್ಯಾರಿಗಳೆಲ್ಲ ಈ ಥರ ಸ್ಟೋನ್ ವರ್ಕ್ ಎಲ್ಲ 3,000 2,000 2,500 ಇರುತ್ತೆ. ನಾನಿಲ್ಲಿ ಈ ಸ್ಯಾರಿನ ವಿಚಾರಿಸಿದಾಗ 1,500 ಹೇಳಿದ್ರು. ಕೆಲವೊಂದು ಎಲ್ಲ ಸ್ಯಾರಿಗಳನ್ನ ವಿಚಾರಿಸ್ದೆ ರೇಟ್ ಬಂದು ತುಂಬಾ ಕಡಿಮೆ ರೀಸನಬಲ್ ರೇಟಿಗೆ ಕೊಡ್ತಾ ಇದ್ದಾರೆ. ಮತ್ತು ಯಾರಾದರೂ ಮನೆಯಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತಂದರೆ ಹೋಲ್ಸೇಲ್ ರೇಟಲ್ಲಿ ಕೊಡ್ತಾ ಇದ್ದಾರೆ. ನಿಮಗೆ ಯಾವ ಕಲರ್ ಬೇಕಾದ್ರೂ ಕೊಡ್ತಾರೆ, ಎಷ್ಟು ಪೀಸ್ ಬೇಕಾದರೂ ಕೊಡ್ತಾರೆ. ಮನೆಯಲ್ಲಿ ಆರಾಮಾಗಿ ಬಿಸ್ನೆಸ್ ಮಾಡೋ ಅಂಥವ್ರಿಗೆ ಒಳ್ಳೆ ರೇಟ್ಗೆ ಹಾಕ್ಕೊಡ್ತಾರೆ. ಬಟ್ ಅವ್ರಿಗೆ ಅಂತ ಅಲ್ಲ, ನಾವು ಒಂದು ಪೀಸ್ ತೊಗೊಂಡ್ರೂ ಕೂಡ ಅದೇ ರೇಟ್ನಲ್ಲಿ ಕೊಡ್ತಾರೆ. ಅದೊಂದು ತುಂಬ ಖುಷಿ ಆಯಿತು. ಯಾಕೆಂದರೆ ಕೆಲವೊಂದು ಶಾಪ್ಗಳಲ್ಲಿ ನಾವು ಸೇಲ್ ಮಾಡೋದಕ್ಕೆ ತೊಗೊಂಡು ಹೋಗ್ತೀವಿ, ಮನೆಯಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ತೊಗೊಂಡು ಹೋಗ್ತೀವಿ ಅಂದರೆ ಅವ್ರಿಗೆ ಒಂಥರ ರೇಟ್ ಹಾಕ್ತಾರೆ. ಬಟ್ ಇಲ್ಲಿ ಹಂಗಲ್ಲ, ಒಂದೇ ಒಂದು ಪೀಸ್ ತೊಗೊಂಡ್ರೂ ಕೂಡ ರೀಸನಬಲ್ ರೇಟ್ಗೇ ಹಾಕ್ಕೊಡ್ತಾರೆ. ಬಟ್ ಸ್ಯಾರಿಗಳೆಲ್ಲ ನಾನು ಮೇಯ್ನಾಗಿ ಇವಾಗ ಟ್ರೆಂಡಿಂಗಲ್ಲಿ ಯಾವ ಥರ ಸ್ಯಾರಿ ನಡೀತಾ ಇದೆಯಾ ಅದನ್ನು ನಾನು ನಿಮ್ಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಇವಾಗ ನಾನು ತೋರಿಸ್ತಾ ಇರೋದು ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿಗಳು. ಅಂದರೆ ಇಲ್ಲಿ ಸ್ಟಾರ್ಟಿಂಗ್ ರೇಟು ನಿಮಗೆ ಅಂದರೆ ಮೈಸೂರು ಸಿಲ್ಕ್ದು ಹೇಳ್ತಾ ಇಲ್ಲ, ಬೇರೆ ಸ್ಯಾರಿಗಳೆಲ್ಲವೂ ಕೂಡ ನಿಮಗೆ 450-400 ಅದಕ್ಕಿಂತ ಕಡಿಮೆ ಬೆಲೆನಲ್ಲೂ ಸಿಗ್ತಾ ಇದೆ. ಇವಾಗ ನಾನು ಕ್ರೇಪ್ ಸ್ಯಾರಿಗಳನ್ನ ತೋರಿಸ್ತಾ ಇದ್ದೀನಿ. ಇದೆಲ್ಲ ಬಂದು ನಿಮಗೆ 1,500 1,250 ಹೀಗೆಲ್ಲ ಇದೆ. ನನಗಂತೂ ತುಂಬ ಖುಷಿ ಆಯಿತು. ಮೇಯ್ನ್ ಏನು ಗೊತ್ತಾ ಸ್ನೇಹಿತರೆ, ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿಗಳು ಮುಟ್ಟೋದಕ್ಕೆ ನಮಗೆ ಫೀಲ್ ಹೇಗಾಗ್ತಿದೆ ಅಂದರೆ ನಾವು ಒಂದು 10,000-20,000 ನಾವು ಏನು ಮೈಸೂರು ಸಿಲ್ಕ್ನ ಖರೀದಿ ಮಾಡ್ತೀವಿ ಅದೇ ಫೀಲ್ ಕೊಡ್ತಾ ಇದೆ. ತುಂಬ ಖುಷಿ ಆಯಿತು. ನೋಡಿ ಈ ಸ್ಯಾರಿಗಳೆಲ್ಲ ಬಂದು ನಿಮಗೆ ಡೋಲಾ ಸಿಲ್ಕ್. ಆ್ಯಕ್ಚುಲಾಗಿ ನಾನು ಈ ಸ್ಯಾರಿಗಳನ್ನ ತುಂಬ ಹುಡುಕ್ತಾ ಇದ್ದೆ, ಬಟ್ ನನಗೆ ಆನ್ಲೈನಲ್ಲಿ ತರ್ಸೋದಕ್ಕೆ ಇಷ್ಟ ಇರಲಿಲ್ಲ, ಯಾಕೆ ಅಂದರೆ ಕ್ವಾಲಿಟಿ ಹೇಗಿರುತ್ತೋ ಅಂತ. ಬಟ್ ಇಲ್ಲಿ ಬಂದೆ ನೋಡಿ, ಬ್ಲ್ಯಾಕ್ ಶೇಡ್ನಲ್ಲಿ ಬ್ಲ್ಯಾಕ್ ಕಲರ್ನಲ್ಲಿ ಎಷ್ಟು ಟೈಪ್ಸ್ ಸ್ಯಾರಿಗಳನ್ನ ಇಟ್ಟಿದ್ದಾರೆ ಅಂತ, ಹೊಸದಾಗಿ ಬಂದಿರೋದು ಅಂತ. ಮೊದಲನೇದಾಗಿ ನನಗೆ ಈ ಸ್ಯಾರಿಗಳನ್ನ ಅವರು ತೋರಿಸಿದ್ರು, ತುಂಬ ಖುಷಿ ಆಯಿತು. ನನ್ನ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ, ಇದು ಹೊಸದಾಗಿ ಬಂದಿರುವಂಥ ಐಟಮ್ಸು, ಅವಾಗ ತಾನೇ ತೆಗೆದಿದ್ರು. ನೋಡಿ, ನೋಡ್ತಾ ಇದ್ದೀರಾ, ಇದು 850 ಡೋಲಾ ಸಿಲ್ಕ್, ಇದಕ್ಕಿಂತ ಕಡಿಮೆ ಬೆಲೆದು ಕೂಡ ಇದೆ. ನಾವು ಕೊಡುವಂಥ ಅಮೌಂಟ್ ಏನು ಅಮೌಂಟ್ ಕೊಡ್ತೀವೋ ಅದಕ್ಕೆ ತಕ್ಕನಾದ ಸಾರಿ ಕ್ವಾಲಿಟಿನ ಇಟ್ಟಿದ್ದಾರೆ. ತುಂಬಾ ಖುಷಿ ಆಯಿತು ಸ್ನೇಹಿತರೆ. ಒಂದಕ್ಕಿಂತ ಒಂದು ಸಾರಿಗಳು ತುಂಬ ಚೆನ್ನಾಗಿದೆ. ಎಷ್ಟು ಪೀಸ್ ಬೇಕಾದರೂ ಕೊಡ್ತಾರೆ, ಅಂದರೆ ಬೇಗ ಬೇಗ ಖಾಲಿ ಆಗ್ತಾ ಇರುತ್ತೆ ಸ್ಟಾಕ್. ಯಾಕೆಂದರೆ ಆಲ್ರೆಡಿ ನೀವು ವರ್ಷದಲ್ಲಿ ನೋಡ್ತಾ ಇರ್ತೀರಾ, ಇವರು ಸ್ಯಾರಿಗಳನ್ನ ಹೊಸ ಹೊಸ ಸ್ಯಾರಿಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತಾರೆ, ಹಾಗಾಗಿ ಬೇಗ ಖಾಲಿ ಆಗ್ತಾ ಇರುತ್ತೆ. ಮತ್ತು ಕೊರಿಯರ್ ಕೂಡ ಇರೋದ್ರಿಂದ ಬೇಗನೆ ಖಾಲಿ ಆಗುತ್ತೆ, ಬುಕ್ಕಿಂಗ್ ಮಾಡ್ಕೊಂಡ್ಬಿಡ್ತಾರೆ ಸ್ಯಾರಿಗಳೆಲ್ಲ. ನೋಡಿ, ಇದೆಲ್ಲ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಬ್ರೈಡಲ್ ಸ್ಯಾರಿಗಳು, ಟಿಶ್ಯೂ ಸ್ಯಾರಿಗಳು, ತುಂಬ ಚೆನ್ನಾಗಿದೆ. ಟಿಶ್ಯೂ ಸ್ಯಾರಿ ಎಲ್ಲ ನಿಮಗೆ 1,500. ನನಗಂತೂ ತುಂಬ ಖುಷಿ ಆಯಿತು, 1,500 ಇಷ್ಟು ಚೆನ್ನಾಗಿರೋ ಸ್ಯಾರಿಗಳನ್ನ ಇಟ್ಟಿದ್ದಾರೆ ಅಂತ. ಇದೆಲ್ಲ ನೋಡ್ತಾ ಇದ್ದೀರಲ್ಲ, ಇದು ಡೋಲಾ ಸಿಲ್ಕ್ ಸ್ಯಾರಿಗಳು. ಒಂದೊಂದು ಒಂದೊಂದು ರೇಟ್ ಇದೆ, ಬಟ್ ಕ್ವಾಲಿಟಿ ಸೂಪರ್ವಾಗಿದೆ ಅಂತಲೇ ಹೇಳ್ಬೋದು. ನೋಡಿ, ಇದನ್ನು ನಾನೇ ಎಲ್ಲ ತೆಗೆದು ನೋಡ್ತಾ ಇದ್ದೀನಿ, ಎಲ್ಲವೂ ಕೂಡ ಕಲರ್ಸು ತುಂಬ ಚೆನ್ನಾಗಿದೆ. ಸೊ ಫಂಕ್ಷನ್ಗಳಿಗೆ ಎಲ್ಲನೂ ಕೂಡ ತುಂಬ ಚೆನ್ನಾಗಿದೆ. ಇದರಲ್ಲೂ ಕೂಡ ನಿಮಗೆ ಒಂದು ಸ್ಯಾರಿನ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿದೆ. ಒಂದ್ಸಲ ನೀವು ಭೇಟಿ ಮಾಡಿ, ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಒಂದ್ಸಲ ಭೇಟಿ ಮಾಡಿ. ಯಾಕೆಂದರೆ ಕಡಿಮೆ ಅಮೌಂಟ್ ಅಂದಿದ ತಕ್ಷಣ ಕ್ವಾಲಿಟಿ ಕಡಿಮೆ ಇದೆ ಅಂತಲ್ಲ. ಮೇಯ್ನಾಗಿ ನಾನು ಯಾವುದೇ ಶಾಪ್ಗೋಗಲಿ, ದೊಡ್ಡ ಶಾಪ್ಗೆ ಹೋದರೂ ಅಷ್ಟೇ, ಚಿಕ್ಕ ಶಾಪ್ಗೆ ಹೋದರೂ ಅಷ್ಟೇ, ಮೇಯ್ನಾಗಿ ನಾನು ಅಲ್ಲಿ ನೋಡೋವಂಥದ್ದು ಕ್ವಾಲಿಟಿ ಹೇಗಿದೆ ಅಂತ. ಕ್ವಾಲಿಟಿ ಚೆನ್ನಾಗಿದ್ದರೆ, ಅಮೌಂಟ್ ಕಡಿಮೆ ಇದ್ದರೂ ಜಾಸ್ತಿ ಇದ್ದರೂ, ಮೇಯ್ನಾಗಿ ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಬಟ್ ಈ ಶಾಪ್ನಲ್ಲಿ ನಿಮಗೆ ರೀಸನಬಲ್ ರೇಟಿಗೂ ಸ್ಯಾರಿಗಳು ಸಿಗ್ತಾ ಇದೆ, ಜೊತೆಗೆ ಕ್ವಾಲಿಟಿ ಕೂಡ ಮಸ್ತಾಗಿ ಮೇಂಟೈನ್ ಮಾಡಿದ್ದಾರೆ.
ನೋಡ್ಕೊಂಬನ್ನಿ. ಇವಾಗ ನಾನು ಈ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿಗಳು ಇವಾಗ ಇದೆಲ್ಲ ತೋರಿಸ್ತಾ ಇರೋದು 1250 ತೋರಿಸ್ತಾ ಇದ್ದೀನಿ. ಇಷ್ಟು ಚೆನ್ನಾಗಿದೆ ಅಂದರೆ ಒಂದೊಂದು ರೇಟ್ ಇದೆ, ಬಟ್ ಎಲ್ಲದರಲ್ಲೂ ಕಲರ್ ಅವೈಲೇಬಲ್ ಇದೆ ಸ್ನೇಹಿತರೆ, ನೋಡ್ಕೊಂಬನ್ನಿ. ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿ ಕ್ರೇಪ್ ಸ್ಯಾರಿಗಳು, ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ, ಬಟ್ಟೆನೂ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ನಿಮಗೋಸ್ಕರ ನಾನು ನನ್ನ ಟೈಮ್ನ ಕೊಟ್ಟು ಈ ಸ್ಯಾರಿಗಳನ್ನೆಲ್ಲ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಈ ಸ್ಯಾರಿನ ನೋಡ್ತಾ ಇದ್ದೀರಲ್ಲ, ಇದಂತೂ ಬಹಳ ಚೆನ್ನಾಗಿದೆ ಸ್ನೇಹಿತರೆ, ನಿಜವಾಗ್ಲೂ ಹೇಳ್ತೀನಿ ಅಷ್ಟು ಚೆನ್ನಾಗಿತ್ತು ಸ್ಯಾರಿ. ಇದು ನಿಮಗೆ 1500-1600 ಕೊಡ್ತಾ ಇದ್ದಾರೆ, ಬಟ್ ತುಂಬಾ ಚೆನ್ನಾಗಿದೆ. ಬಾರ್ಡರೆಲ್ಲ ಮತ್ತು ಈ ಪಲ್ಲು ಬಾರ್ಡರು ಇದೆಲ್ಲವೂ ಕೂಡ ತುಂಬಾ ಇಷ್ಟ ಆಯಿತು ನನಗಂತೂ. ನಿಮಗೆ ಡಿಸೈನರ್ ಸ್ಯಾರಿ, ಫ್ಯಾನ್ಸಿ ಸ್ಯಾರಿ ಇವ್ರ ಶಾಪ್ನಲ್ಲಿ, ಡ್ರೆಸ್ಸು ನೈಟೀಸ್ ಎಲ್ಲವೂ ಕೂಡ ಹೋಲ್ಸೇಲ್ ದರದಲ್ಲೇ ನಿಮಗೆ ಕೊಡ್ತಾ ಇದ್ದಾರೆ. ಡ್ರೆಸ್ಗಳು ಕೂಡ ಅವೈಲೇಬಲ್ ಇದೆ, ಮತ್ತು ರೆಡಿ ಬ್ಲೌಸಸ್ಸು ಎಲ್ಲವೂ ಕೂಡ ಇದೆ ಸ್ನೇಹಿತರೆ. ಇದು ನೋಡಿ ಕಲರ್ ಕಾಂಬಿನೇಷನ್ ಇಷ್ಟು ಚೆನ್ನಾಗಿದೆ ಅಂತ, ಗ್ರೀನ್ ಮತ್ತು ರೆಡ್ ಕಾಂಬಿನೇಷನಲ್ಲಿ ಮಾಡಿಸಿದ್ದಾರೆ, ತುಂಬಾ ಚೆನ್ನಾಗಿದೆ. ನಾನು ಯಾವ್ಯಾವ ಸ್ಯಾರಿಗಳನ್ನ ಖರೀದಿ ಮಾಡಿದ್ದೀನಿ ಅಂತ ಲಾಸ್ಟ್ನಲ್ಲಿ ನಾನು ನಿಮಗೆ ತೋರಿಸ್ತೀನಿ, ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ. ಸ್ನೇಹಿತರೆ, ಇದ್ಯಾವುದು ಪ್ರಮೋಷನ್ ವಿಡಿಯೋ ಅಲ್ಲ, ನಾನು ನಿಮಗಾಗಿ ಈ ಶಾಪ್ನ ಹುಡುಕಿ ವಿಡಿಯೋ ಮಾಡಿಕೊಂಡು ನಿಮಗೋಸ್ಕರ ತೋರಿಸ್ತಾ ಇರುವಂತಹ ವಿಡಿಯೋ. ಕ್ವಾಲಿಟಿ ಎಲ್ಲ ಬಂದು ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ರಲ್ಲ ಲೆಫ್ಟ್ ಸೈಡಲ್ಲಿ ಇರೋದೆಲ್ಲ 1250 ರೂಪಾಯಿ, ಜೊತೆಗೆ ಈ ಸೈಡಲ್ಲಿ ನೋಡ್ತಾ ಇದ್ರಲ್ಲ ರಾಯಲ್ ಬ್ಲೂ ಇದೆಲ್ಲ, ಇದು 800-850 ಸಮಥಿಂಗ್ ಏನೋ ಹೇಳೋದು. ಅದು ಕೂಡ ಕ್ವಾಲಿಟಿ ಚೆನ್ನಾಗಿದೆ, ಅದರಲ್ಲೂ ಕೂಡ ಸುಮಾರು ಕಲರ್ಸ್ ಇದೆ. ಇದು ನೋಡ್ತಾ ಇದ್ದೀರಲ್ಲ ಇದೆಲ್ಲ 850, ತುಂಬಾ ಚೆನ್ನಾಗಿದೆ, ಎಲ್ಲ ರೇಟ್ನಲ್ಲೂ ಕೂಡ ಮಾಡಿಸಿದ್ದಾರೆ. ಇದಕ್ಕಿಂತ ಕಾಸ್ಟ್ಲಿಯಲ್ಲೂ ಕೂಡ ಇದೆ, ನಿಮಗೆ 3D ಪ್ಯಾಟ್ರನ್ನಲ್ಲಿ ಕೂಡ ಇಟ್ಟಿದ್ದಾರೆ. ನಿಮಗೆ 3D ಪ್ಯಾಟ್ರನಲ್ಲೆಲ್ಲ ಬೇಕು ಅಂತಂದರೆ 3000 ಸಮಥಿಂಗಲ್ಲೂ ಇದೆ ರೇಟ್ ಬಂದು, ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆ. ಸ್ನೇಹಿತರೆ, ಸ್ಕ್ರೀನ್ ಮೇಲೆ ನಂಬರ್ ಕೂಡ ಶೇರ್ ಮಾಡ್ತಾ ಇದ್ದೀನಿ, ಬೇಕಿದ್ರೆ ನೀವು ಕಾಲ್ ಮಾಡಿ ಯಾವ್ದಾದ್ರು ಸ್ಯಾರಿ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ಅವ್ರಿಗೆ ಕಳಿಸ್ಬೋದು, ಕಾಲ್ ಮಾಡಿ ಕೂಡ ನೀವು ಕೇಳ್ಬೋದು.
ಈ ಸ್ಯಾರಿಗಳನ್ನ ನೋಡ್ತಾ ಇದ್ದೀರಾ, ಇದು ಟ್ರೆಂಡಿಂಗಲ್ಲಿ ನಡೀತಾ ಇದ್ದಂಥ, ಸ್ವಲ್ಪ ದಿನದ ಮುಂಚೆ ಟ್ರೆಂಡಿಂಗಲ್ಲಿ ನಡೀತಾ ಇತ್ತು ಕೋಚಂಪಲ್ಲಿ ಸ್ಯಾರೀಸ್ ಅಂತ. ಸೊ ಇವ್ರ ಶಾಪ್ನಲ್ಲಿ ಬಂದು ನಿಮಗೆ 800 ರೇಟ್ನಲ್ಲಿ ಕೊಡ್ತಾ ಇದ್ದಾರೆ ಸ್ಯಾರಿಗಳನ್ನ. ಇದೆಲ್ಲ ಡಿಸೈನರ್ ಸ್ಯಾರಿಗಳು, ಫ್ಯಾನ್ಸಿ ಸ್ಯಾರಿಗಳು ಮತ್ತು ಡಿಸೈನರ್ ಬ್ಲೌಸ್ ಇರುವಂಥ ಸ್ಯಾರಿಗಳು, ತುಂಬಾ ಚೆನ್ನಾಗಿದೆ. ಇವಾಗ ನೋಡ್ತಾ ಇದ್ದೀರಾ, ಇದು ಕೂಡ ಟ್ರೆಂಡಿಂಗಲ್ಲಿದೆ, ಎಲ್ಲ ಸ್ಟೋನ್ ವರ್ಕ್ ಇರುವಂಥ ಸ್ಯಾರಿಗಳು, ಇದರಲ್ಲೂ ಕೂಡ ಸುಮಾರು ಕಲರ್ಸ್ ಅವೈಲಬಲ್ ಇದೆ. ಸೊ ಈ ಸ್ಯಾರಿನ ನೋಡ್ತಾ ಇದ್ದೀರಾ, ಇದು ಕೂಡ ತುಂಬ ಟ್ರೆಂಡಲ್ಲಿ ಇದ್ದಂಥ ಸ್ಯಾರಿ, ಆದರೆ ಇದರಲ್ಲಿ ಒಂದು ಲೇಸ್ ಬಾರ್ಡರ್ ಬರುತ್ತೆ, ಅದನ್ನು ಕೇಳಿದೆ, ಅದು ಕೂಡ ಇತ್ತು, ನೆನ್ನೆ ಮೊನ್ನೆ ತಾನೇ ಖಾಲಿ ಆಯಿತು ಅಂತ ಹೇಳಿದ್ರು. ಸೊ ಅಂಗಡಿಗೆ ಬಂದವ್ರಿಗೆಲ್ಲ ಮೇಡಮ್ ಏನು ಮಾಡ್ತಾಯಿದ್ರು ಅಂತ ಅಂದರೆ, ಒಂದು ಕ್ವಶನ್ನ ಕೇಳ್ತಾಯಿದ್ರು, ಅಂದರೆ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಕೆಲವಷ್ಟು ಕ್ವಶನ್ಗಳನ್ನ ಕೇಳ್ತಾಯಿದ್ರು. ಒಂದಷ್ಟು ಜನ ಕಸ್ಟಮರು ಬಂದಾಗ 4 ಜನ 5 ಜನ ಸೇರಿಸ್ಕೊಂಡು ಕ್ವಶನ್ಸ್ನ ಕೇಳ್ತಾಯಿದ್ರು. ಕ್ವಶನ್ಗೆ ಯಾರು ಆನ್ಸರ್ ಮಾಡ್ತಾರೋ ಅವ್ರಿಗೆ ಒಂದು ಸ್ಯಾರಿನ ಗಿಫ್ಟ್ ಆಗಿ ಕೊಡ್ತಾ ಇದ್ರು. ಇನ್ಸ್ಟಾಗ್ರಾಮಲ್ಲಿ ಬೇಕಾದ್ರೆ ನೋಡಿ, ಅವರು ಹಾಕ್ತಾ ಇರ್ತಾರೆ, ಯಾರು ವಿನ್ ಆಗ್ತಾರೆ ಅವ್ರಿಗೆ ಅರಿಶಿನ ಕುಂಕುಮ ಬಳೆ ಮತ್ತು ಒಂದು ಸಾರಿನ ಗಿಫ್ಟ್ ಆಗಿ ಕೊಡ್ತಾ ಇದ್ರು. ಸೊ ಇದೆಲ್ಲ ನೋಡಿ ನನಗೂ ಕೂಡ ತುಂಬಾ ಖುಷಿ ಆಯಿತು. ಈ ಸ್ಯಾರಿಗಳೆಲ್ಲ ಬಂದು ಸ್ನೇಹಿತರೆ, ನಾವು ಆನ್ಲೈನಲ್ಲೆಲ್ಲ ಸ್ಯಾರಿಗಳನ್ನ ನೋಡ್ತಾ ಇರ್ತೀವಿ, 600, 700, 500 ನೋಡ್ತಾ ಇರ್ತೀರ. ಸೊ ಆ ಥರ ಸಾರಿಗಳು ಎಲ್ಲವೂ ಕೂಡ ಇಲ್ಲಿ ಅವೈಲಬಲ್ ಇದೆ, ಎಲ್ಲ 450, 400 ಇಲ್ಲಿಂದನೇ ರೇಟ್ ಸ್ಟಾರ್ಟ್ ಆಗುತ್ತೆ, ಚೆನ್ನಾಗಿದೆ. ನನಗೆ ಪರ್ಸ್ನಲಾಗಿ ಇಷ್ಟ ಆಗಿದ್ದೇನು ಅಂತ ಅಂದರೆ, ಈಗ ಡೈಲಿ ವೇರ್ ಸ್ಯಾರಿಗಳು ಅಂದರೆ ಈ ಆಫೀಸ್ ವೇರ್ ಸ್ಯಾರಿಗಳು ಅಥವಾ ಟೀಚರ್ಸ್ ಡೈಲಿ ವರ್ಕ್ ಮಾಡುವಂಥ ಲೇಡೀಸ್ಗಳಿಗೆ ತುಂಬಾ ವರ್ತ್ ಆಗಿರುವಂಥ ಸ್ಯಾರಿಗಳು ಸಿಗುತ್ತೆ. ತುಂಬ ಡೈಲಿ ವೇರ್ ಸ್ಯಾರಿಗಳೆಲ್ಲ, ಆಫೀಸ್ ವೇರ್ ಸ್ಯಾರಿಗಳೆಲ್ಲ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ಸ್ನೇಹಿತರೆ.
ಹೇಗೆ ರೆಸ್ಪಾನ್ಸ್ ಮಾಡ್ತೀರೋ ಅಂತ ಅನ್ಕೊಂಡಿದ್ವಿ ಇನ್ಸ್ಟಾಗ್ರಾಮಲ್ಲಿ ನೋಡಿ, ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತೀರಾ. ಥ್ಯಾಂಕ್ ಯು ಮೇಡಮ್. ನಮಗೆ ಗೊತ್ತಿರೋದೊಂದೇ, ಒಳ್ಳೆ ಕೆಲಸ, ಒಳ್ಳೆ ಮಾರ್ಗ, ಒಳ್ಳೆ ಮಾತು, ಇದು ಮೂರು ಬಿಟ್ಟು ನಮ್ಗೆ ಏನೇ ಗೊತ್ತಿಲ್ಲ. ಯಾರೇ ಬಂದು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಸಮೃದ್ಧಿ ಸಿಲ್ಕ್ ಹೌಸು ಎಲ್ಲಿದೆ ಏನು ಅಂತ ಎಲ್ಲ ಹೇಳಿದೆ, ಬಟ್ ನಾನು ಸಾರಿಗಳನ್ನ ತೊಗೊಂಬಂದ ಹೇಗೆ ಅಂತ ನಿಮ್ಗೆ ಹೇಳಲಿಲ್ಲ ಅಲ್ವಾ? ಹೌದು, ನಾನು ಕೂಡ ಸಾರಿಗಳನ್ನ ಪರ್ಚೇಸ್ ಮಾಡಿದೆ. ಯಾವ್ಯಾವ ಸಾರಿ ತೊಗೊಂಬಂದಿದ್ದೀನಿ ಅಂತ ಖಂಡಿತವಾಗಿಯೂ ವಿಡಿಯೋನಲ್ಲಿ ತೋರಿಸ್ತೀನಿ. ವಿಡಿಯೋದಲ್ಲಿ ಸ್ಕಿಪ್ ಮಾಡಿದೆ ನೋಡಿ. ಹೇಳಬೇಕು ಅಂತಂದರೆ ಸಾರಿಗಳು ಅಂದರೆ ಪಂಚಪ್ರಾಣ. ಮೇಯ್ನಾಗಿ ನಾನಲ್ಲಿ ಇದ್ರೆ ಕಡಿಮೆ ರೇಟ್ ಇರಲಿ ಜಾಸ್ತಿ ರೇಟ್ ಇರಲಿ, ಮೇಯ್ನಾಗಿ ನಾನು ಕ್ವಾಲಿಟಿ ನೋಡ್ತೀನಿ. ಕಡಿಮೆ ರೇಟ್ ಆದರೂ ಪರವಾಗಿಲ್ಲ, ಕ್ವಾಲಿಟಿ ತುಂಬ ಚೆನ್ನಾಗಿತ್ತು ಅಂತಂದರೆ ಖಂಡಿತ ಸಾರಿಗಳನ್ನ ಪರ್ಚೇಸ್ ಮಾಡ್ತೀನಿ. ನಾನು ಕೂಡ ಒಂದು ಮೂರು ಸಾರಿನ ಪರ್ಚೇಸ್ ಮಾಡಿದ್ದೀನಿ, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಯಿತು ಏನು ಅಂತ ಹೇಳಿ ಲಾಸ್ಟ್ನಲ್ಲಿ. ಸೊ ಆ ಟ್ರೆಂಡಿಂಗಲ್ಲಿ ನಡೀತಾ ಇರೋ ಸಾರಿಗಳಂದರೆ ಮೈಸೂರು ಸಿಲ್ಕ್ ಥ್ರೆಡ್ ಸಾರಿಗಳು. ಬಟ್ ಅಲ್ಲಿ ಎಲ್ಲ ಸಾರಿಗಳು ಅವೈಲೇಬಲ್ ಇದೆ, ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹೋಲ್ಸೇಲಾಗಿ ಎಲ್ಲ ಸಾರಿಗಳನ್ನ ಕೊಡ್ತಾ ಇದ್ದಾರೆ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಸಮೃದ್ಧಿ ಸಿಲ್ಕ್ ಹೌಸ್ ಹೆಗ್ಗೆರೆಗೆ ಭೇಟಿ ಮಾಡ್ಬೋದು. ಒಳ್ಳೊಳ್ಳೆ ಸಾರಿನ ಕೊಡ್ತಾ ಇದ್ದಾರೆ, ಒಳ್ಳೊಳ್ಳೆ ಪ್ರೈಸ್ಗೆ ಕೊಡ್ತಾ ಇದ್ದಾರೆ. ನಾನು ಅವ್ರನ್ನ ಭೇಟಿ ಮಾಡಿ ಮಾತಾಡಿಸಿದಾಗ ನಾನು ತಿಳ್ಕೊಂಡಿದ್ದು ಅವರು ಎಲ್ಲರಿಗೂ ಕೈಗೆಟ್ಕೊಂಥ ಬೆಲೆನಲ್ಲಿ ನಮ್ಮ ಎಲ್ಲ ಸ್ನೇಹಿತರಿಗೆ ಅಥವಾ ಜನಗಳಿಗೆ ಒಳ್ಳೊಳ್ಳೆ ಸಾರಿಗಳನ್ನ ಕೈಗೆಟ್ಕೋಂಥ ರೇಟ್ನಲ್ಲಿ ಕೊಡಬೇಕು ಅನ್ನೋದೊಂದೇ ನಮ್ಮ ಉದ್ದೇಶ, ಒಳ್ಳೆ ಕ್ವಾಲಿಟಿನಲ್ಲಿ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ ಅಂತ ಹೇಳಿದರು. ತುಂಬ ಖುಷಿ ಆಯಿತು ಮೇಯ್ನಾಗಿ ಅವ್ರ ಜೊತೆ ಮಾತಾಡಿ. ತುಂಬ ಫ್ರೆಂಡ್ಲಿ ಆಗಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ, ತುಂಬಾ ಖುಷಿ ಆಯಿತು. ನೀವು ಕೂಡ ಯಾರಾದರೂ ಹೋಗೋದಿದ್ರೆ ಆ ಕಡೆ ಹೋಗಿ ಬನ್ನಿ, ನನ್ನ ಸಾರಿಗಳನ್ನ ನೋಡೋಣ. ಮೊದಲನೇದಾಗಿ ನೋಡಿ, ಈ ಸಾರಿನ ತೊಗೊಂಬಂದೆ. ಎಷ್ಟು ಚೆನ್ನಾಗಿದೆ ಈ ಸಾರಿ ಅಂತ ಅಂದರೆ ಸ್ನೇಹಿತರೆ, ಮುಟ್ಟೋದಕ್ಕೂ ಕೂಡ ಎಷ್ಟು ಚೆನ್ನಾಗಿದೆ ಅಂದರೆ ಸಾರಿ ಸ್ನೇಹಿತರೆ, ಮುಟ್ಟಿದ್ರು ಕೂಡ ನಿಮಗೆ ಮೈಸೂರು ಸಿಲ್ಕ್ ಅಂದರೆ ಕ್ರೇಪ್ ಸಾರಿಗಳು ಬಂದು 10,000 12,000 ಸ್ಯಾರಿಗಳನ್ನ ತೊಗೋತೀವಿ ನೋಡಿ. ಮುಟ್ಟಿದ್ರೆ ಸೇಮ್ ಅದೇ ಫೀಲ್ ಕೊಡ್ತಾ ಇದೆ ನೋಡಿ. ಮೇನ್ ನಾನೇನು ಗೊತ್ತಾ, ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ನಿಜ ಸಾರಿಗಳನ್ನ ಪರ್ಚೇಸ್ ಮಾಡೋದಿಲ್ಲ. ಎಷ್ಟು ಚೆನ್ನಾಗಿದೆ ಅಂದರೆ ಈ ಬಾರ್ಡರ್ಗಳನ್ನ ನೋಡೇ ನನಗೆ ಅಷ್ಟು ಇಷ್ಟ ಆಗೋಯಿತು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮೆರೂನ್ ಕಾಂಬಿನೇಷನ್ನಲ್ಲಿ ಇದೆ ಇದು, ಮತ್ತು ನೆವಿ ಬ್ಲೂ ಕಾಂಬಿನೇಷನ್ ಕೊಟ್ಟಿದ್ದಾರೆ ಬಾರ್ಡರು. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂದರೆ ನಿಮಗೆ ಎಷ್ಟು ಪೀಸಸ್ ಬೇಕಾದ್ರೂ ಕೊಡ್ತಾರೆ. ಬಟ್ ಏನಂದರೆ ತುಂಬ ಸ್ಟಾಕ್ ಇರೋದಿಲ್ಲ, ಯಾಕೆಂದರೆ ಬರ್ತಿದ್ದಂಗೆ ಎಲ್ಲವೂ ಖಾಲಿ ಆಗ್ತಿರುತ್ತೆ, ರೀಸ್ಟಾಕ್ ಮಾಡ್ತಾ ಇರ್ತಾರೆ. ಬೇಕಿದ್ರೆ ಹೋಗಿ ನಿಮ್ಗೆ ಏನಾರು ಈ ಸ್ಯಾರಿ ಬೇಕು ಅಂತಂದರೆ ಇದರಲ್ಲೇ 3-4 ಬಾರ್ಡರ್ ಚೇಂಜ್ ಇದೆ, ವೆರೈಟೀಸ್ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಲಾಸ್ಟ್ನಲ್ಲಿ ನಾನು ವೇರ್ ಮಾಡಿ ತೋರಿಸ್ತೀನಿ ನೋಡಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿ. ಬಾರ್ಡರ್ ನೋಡ್ತಿದ್ದಂಗೆ ಇಷ್ಟ ಆಗೋಗ್ಬಿಡ್ತು ನನಗೆ. ಇದ್ರ ರೇಟ್ ಏನು ಕೊಟ್ಟರು ಅಂದರೆ ಸ್ನೇಹಿತರೆ, ನೀವು ಒಂದೇ ತೊಗೊಳ್ಳಿ, ಎರಡೇ ತೊಗೊಳ್ಳಿ, ಅಥವಾ ಬಂಡಲ್ ತೊಗೊಳ್ಳಿ, ಎಲ್ರಿಗೂ ಕೂಡ ಒಂದೇ ರೇಟ್ನಲ್ಲಿ ಕೊಡ್ತಾರೆ. ಇದು ಬಂದು 1,250 ರೂಪಾಯಿ. ತುಂಬ ಚೆನ್ನಾಗಿದೆ, ನಿಜವಾಗ್ಲೂ ವರ್ತ್ ಅನ್ನಿಸ್ತು ನನಗೆ ಈ ಥರ ನೋಡಿ. ಇದು ಫೀಲಿಂಗ್ಸೇ ಗೊತ್ತಾಗ್ತಾ ಇದೆ, ವಿಡಿಯೋನಲ್ಲಿ ನೋಡಿದ್ದೀರಾ ಈ ಸಾರಿಗಳನ್ನ ನಾನು ತೆಗೆಸಿರೋದು. ಲಾಸ್ಟ್ವರೆಗೂ ನೋಡಿ, ಲಾಸ್ಟ್ನಲ್ಲೂ ನಾನು ನಿಮಗೆ ತೋರಿಸ್ತೀನಿ ಯಾವ್ಯಾವ ರೀತಿಯಾಗಿದೆ ಇದು ಸಾರಿ ಅಂತ. ಸೊ ಯಾರಿಗೆಲ್ಲ ಮೈಸೂರು ಸಿಲ್ಕು ಕಾಸ್ಟ್ಲಿ ಸ್ಯಾರಿಗಳನ್ನ ತೊಗೊಳೋದಕ್ಕಾಗಲ್ಲ ಅಂಥವರು ಈ ಥರ ಸಾರಿಗಳನ್ನ ತೊಗೊಳ್ಳಿ. ಸೊ ನನ್ನ ಹತ್ರನೂ ಕೂಡ 10,000 12,000 ಎಲ್ಲ ಮೈಸೂರು ಸಿಲ್ಕ್ ಸ್ಯಾರಿ ಕ್ರೇಪ್ ಸ್ಯಾರಿಗಳಿದ್ದಾವೆ. ಬಟ್ ಇದು ಕೂಡ ಅದೇ ಥರ ಸಾರಿ ಅಂತ ಅನ್ನಿಸ್ತಾ ಇತ್ತು ನನಗೆ ನೋಡಿದಾಗ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಬಟ್ಟೆ ಅಂತೂ ಮಾತಾಡೋಂಗೆ ಇಲ್ಲ, ಕ್ವಾಲಿಟಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ನೀವು ಬೇಕಿದ್ರೆ ಒಂದ್ಸಲ ನೋಡಿ. ಇದು ಒಂದು ಮೂರು ಸಾರಿನ ತೊಗೊಂಬಂದಿದ್ದೀನಿ ನಾನು, ಇದು ತುಂಬಾ ಇಷ್ಟ ಆಯಿತು ಕಲರು ನೋಡೋಣ. ಇದೆಲ್ಲ ತುಂಬ ಬಜೆಟ್ ಫ್ರೆಂಡ್ಲಿ ಸಾರಿಗಳು ನೋಡಿ. ನಿಮಗೆ ಆನ್ಲೈನಲ್ಲಿ ಏನು ಸಾರಿಗಳೆಲ್ಲ ನೋಡ್ತಾ ಇರ್ತೀವೋ ಆ ಎಲ್ಲ ಸಾರಿಗಳು ಕೂಡ ಅವೈಲೇಬಲ್ ಇದೆ ಈ ಶಾಪ್ನಲ್ಲಿ. ಇದೊಂದು ಸಾರಿ ನೋಡಿ. ಸೊ ಒಂದು ಕಡೆ ದೊಡ್ಡ ಬಾರ್ಡ್ರ್ ಇದೆ, ಒಂದು ಕಡೆ ಸಣ್ಣ ಬಾರ್ಡ್ರ್ ಇದೆ. ಸೊ ಇದ್ರ ರೇಟ್ ಬಂದು 800 ಏನೋ ತೊಗೊಂಡ್ರು, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಂದರೆ ನಾವು ಏನು ಅಮೌಂಟ್ ಕೊಡ್ತೀವೋ ಅದಕ್ಕೆ ಮೋಸ ಇಲ್ಲ, ತುಂಬ ಚೆನ್ನಾಗಿದೆ ಸ್ಯಾರಿ ಇದು. ಇದರಲ್ಲಿ ನಿಮಗೆ ತೋರಿಸಿದ್ದೀನಿ ವಿಡಿಯೋನಲ್ಲಿ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಸಿಕ್ಕಾಪಟ್ಟೆ ಇದ್ದಾವೆ ಕಲೆಕ್ಷನ್ಗಳು. ಸೊ ಇದನ್ನು ಕೂಡ ಲಾಸ್ಟ್ನಲ್ಲಿ ನಮಗೆ ನಿಮಗೆ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ನನಗಂತೂ ಈ ಥರ ಗ್ರೀನು ಇರಲಿಲ್ಲ ನನ್ನ ಹತ್ರ. ಬಾರ್ಡರ್ ಕೂಡ ಚೆನ್ನಾಗಿದೆ. ಇದು ಬಂದು ಡೋಲಾ ಸಿಲ್ಕ್ನಲ್ಲಿ ನಾನು ತೊಗೊಂಡೆ.
ಇದರಲ್ಲಿ ತುಂಬ ವೆರೈಟೀಸ್ ಇದೆ ಸ್ನೇಹಿತರೆ. ನಿಮಗೆ ಅಲ್ಲಿ 450 ಕೂಡ ಸ್ಯಾರಿ ಸ್ಟಾರ್ಟ್ ಆಗುತ್ತೆ, ಸ್ಯಾರಿ ರೇಟ್ ಬಂದು. ಜೊತೆಗೆ 1000 ರುಪೀಸ್ಗೆ 4, 5 ಈ ಥರ ಎಲ್ಲ ಕೊಡ್ತಾ ಇದ್ದಾರೆ. ಅಂದರೆ ಹಬ್ಬ ಈ ಥರ ಎಲ್ಲ ಬಂದಾಗ ಒಳ್ಳೊಳ್ಳೆ ಕಲೆಕ್ಷನ್ ಇರುತ್ತೆ. ಇನ್ನೂ ಒಂದು ಸ್ವಲ್ಪ ಸ್ಯಾರಿಗಳು ಇಷ್ಟ ಆಗಿದ್ವು, ಬಟ್ಟು ಸುಮಾರು ಎಷ್ಟೆಷ್ಟೊಂದು ಸ್ಯಾರಿಗಳು ತೊಗೊಂಬಂದ್ರೆ ಬೈತಾರೆ, ಯಾಕೆ ಅಂತಂದರೆ ಈಗ ತಾನೇ ಒಂದಷ್ಟು ಸ್ಯಾರಿಗಳನ್ನ ತೊಗೊಂಬಂದಿದ್ದೆ ಅಲ್ವಾ, ಹಂಗಾಗಿ ಈ ಸ್ಯಾರಿ ಒಂದು ತೊಗೊಂಬಂದೆ. ಲಾಸ್ಟ್ನಲ್ಲಿ ಎಲ್ಲನೂ ಕೂಡ ವೇರ್ ಮಾಡಿ ತೋರಿಸ್ತೀನಿ, ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸೊ ವರ್ತ್ ಅನಿಸುತ್ತೆ, ಒಳ್ಳೆ ಶಾಪ್ ಅನ್ನಿಸ್ತು ಮೇಯ್ನಾಗಿ. ಸೊ ಕ್ವಾಲಿಟಿನ ಕೊಡಲ್ಲ ಅಂತಂದರೆ ಖಂಡಿತ ಅಷ್ಟು ಜನ ಹೋಗೋಕ್ಕೆ ಸಾಧ್ಯ ಇಲ್ಲ. ತುಂಬಾ ಚೆನ್ನಾಗಿದೆ, ನನಗೆ ಪರ್ಸ್ನಲಾಗಿ ತುಂಬ ಇಷ್ಟ ಆಯಿತು ಸ್ಯಾರಿ ಇದು, ಗ್ರೀನ್ ಕಲರು. ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಸೊ ಇನ್ನೊಂದು ಸ್ಯಾರಿ ಇದೆ ತೋರಿಸ್ತೀನಿ, 3 ಸ್ಯಾರಿ ತೊಗೊಂಬಂದೆ. ಇದು ಕೂಡ ತುಂಬ ಕಡಿಮೆ ಇದೆ, ನಾನು ಅಂದರೆ ಕಲಂಕಾರಿ ವರ್ಕಲ್ಲಿದೆ ಇದು. ಈ ಥರ ಸಾರಿಗಳು ನನ್ನ ಹತ್ರನೂ ಒಂದು ಇರಲಿಲ್ಲ, ಹಾಗಾಗಿ ಈ ಥರ ಒಂದು ಸಾರಿನ ತೊಗೊಂಡೆ. ಇದು ಬಂದು ರೇಟು 450 ರುಪೀಸು. ಇದರಲ್ಲೂ ತುಂಬ ವೆರೈಟೀಸ್ ಇದೆ ಸ್ನೇಹಿತರೆ, ಒಳ್ಳೊಳ್ಳೆ ಕಲರ್ಸು, ಒಳ್ಳೊಳ್ಳೆ ಬಾರ್ಡರ್ಸು ಎಲ್ಲನೂ ಇದೆ. ಸೊ ನಾನೇನು ಗೊತ್ತಾ, ಸಾರೀಸ್ ಎಲ್ಲ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡೋಲ್ಲ. ಒಂದ್ಸಲ ಹೇಳಬೇಕು ಅಂತಂದರೆ ಡ್ರೆಸ್ಗಳು ಒಂದು ಪಕ್ಷ ಒಂದೊಂದ್ಸಲ ತರಿಸ್ಬಿಡ್ತೀನಿ, ಸಾರಿಗಳಂತೂ ತರಿಸಲ್ಲ ಕಡಿಮೆ ತುಂಬ. ಯಾಕೆಂದರೆ ನಾನು ಸಾರಿಗಳೆಲ್ಲ ಸ್ವಲ್ಪ ಮುಟ್ಟಿ ನೋಡಿ ಫೀಲ್ ಮಾಡಿ ಆಮೇಲೆ ತಗೊಳ್ಳೋದು ಜಾಸ್ತಿ. ನೋಡಿ 3 ಸ್ಯಾರಿ ತೊಗೊಂಬಂದೆ, ಇದಂತೂ ಬಹಳ ಇಷ್ಟ ಆಯಿತು ಕಲರು ನನಗೆ. ಒಂದು ಕಡೆ ದೊಡ್ಡ ಬಾರ್ಡ್ರ್ ಇದೆ, ಒಂದು ಕಡೆ ಚಿಕ್ಕ ಬಾರ್ಡ್ರ್ ಇದೆ. ಸೊ ಈ ರೀತಿಯಾಗಿ ಕಾಣಿಸುತ್ತೆ ಸ್ಯಾರಿ. ಸೊ ಈ ಸ್ಯಾರಿ ನಾವು ಓಪನ್ ಮಾಡ್ತಾ ಇದ್ದೀನಿ. ಇದು ಬಂದು ಬ್ಲೌಸು, ಈ ರೀತಿಯಾಗಿದೆ ಬ್ಲೌಸು. 850 ಸ್ಯಾರಿ. ಒಂದು ಕಡೆ ಈ ಥರ ದೊಡ್ಡ ಬಾರ್ಡ್ರ್ ಇದೆ, ಪಲ್ಲು ಬಂದು ಈ ರೀತಿಯಾಗಿದೆ. ನನಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಸ್ನೇಹಿತರೆ, ಇದು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿ ಹಾಕಿದಾಗ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ. ಸೊ ಆಲ್ರೆಡಿ ಅವರು ಹೊಸ ಹೊಸ ಸ್ಟಾಕ್ ಬಂದಾಗ ಅವರು ಅಪ್ಲೋಡ್ ಮಾಡ್ತಾ ಇರ್ತಾರೆ, ಅಂದರೆ ಇನ್ಸ್ಟಾದಲ್ಲಿ ಮತ್ತು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಮೇನಾಗಿ ಬಾರ್ಡರ್ಗಳು ತುಂಬ ಇಷ್ಟ ಆಯಿತು ನನಗೆ. ಫೇವ್ರೇಟ್ ಸ್ಯಾರಿ ಅಂತಲೇ ಹೇಳ್ಬೋದು, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಫೀಲಿಂಗ್ ಅಂತೂ ಬೆಟರ್ ಗುಡ್ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿದೆ. ಇವತ್ತೇ ಸ್ಯಾರಿ ಎಲ್ಲ ಇಷ್ಟೊಂದು ಓಪನ್ ಮಾಡಿ ತೋರಿಸ್ತಾ ಇರೋದು. ಸೊ ಇದು ಬ್ಲೌಸ್ ಬರುತ್ತೆ, ಇದು ನಿಜವಾಗ್ಲೂ ಯಾರೋ ಇದು ಮೈಸೂರು ಸಿಲ್ಕ್ ಅಲ್ಲ ಅಂತ ಕಂಡುಹಿಡಿಯೋದಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ ಸ್ಯಾರಿ.
ಎರಡು ಕಡೆನೂ ಒಂದೇ ಥರ ಬಾರ್ಡ್ರ್ ಇದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಸಾರಿ ಅಂತ. ಇದರಲ್ಲೂ ತುಂಬ ಕಲರ್ಸ್ ಇದೆ, ಇದರಲ್ಲೂ ಕೂಡ ನಿಮಗೆ ಇದು ಬಂದು ಪ್ರೀಮಿಯಂ ಕ್ವಾಲಿಟಿ. ಮತ್ತು ಇದರಲ್ಲಿ ನಿಮಗೆ ಇವಾಗ ಸಾರಿ ಅಂತ ಬರುತ್ತೆ ನೋಡಿ, ಅದು ಕೂಡ ಸಿಗುತ್ತೆ. ಅದೆಲ್ಲ 3,000 ರೂಪಾಯಿ ಮೇಲಿದೆ, ತುಂಬಾ ಚೆನ್ನಾಗಿದೆ ಅದು ಕೂಡ. ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಅದನ್ನು ಖರೀದಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ ಪಲ್ಲು ಇಷ್ಟು ರಿಚ್ಚಾಗಿದೆ, ವೇರ್ ಮಾಡಿದಾಗ ಖಂಡಿತ ಇದು ಯಾರು ಮೈಸೂರು ಸಿಲ್ಕ್ ಅಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ತುಂಬ ಕಾಸ್ಟ್ಲಿ ಸೀರೆ ಥರ ಫೀಲ್ ಆಗುತ್ತೆ, ತುಂಬಾ ಚೆನ್ನಾಗಿದೆ. ಇದು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಹಾಕಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ಸ್ಯಾರಿ ಹೇಗೆ ಕಾಣಿಸ್ತಾ ಇದೆ ಅಂತ, ತುಂಬಾ ಕಲರ್ ಕಾಂಬಿನೇಷನ್ ಫೈನಾಗಿರೋಂಥ ಕಲರ್ ಕಾಂಬಿನೇಷನ್ ಅಂತ ಹೇಳ್ಬೋದು, ತುಂಬ ಚೆನ್ನಾಗಿದೆ. ಇದರಲ್ಲಿ ಸುಮಾರು ಬಾರ್ಡರ್ಸು ಬೇರೆ ಬೇರೆ ಇರೋದು, ಕಲರು ನಿಮಗೆ ಇದೇ ಬೇಕು ಅಂದರೂ ಕೂಡ ಸಿಗುತ್ತೆ, ಬೇರೆ ಬೇರೆ ಕಲರ್ಸ್ ಕೂಡ ಇದೆ. ನಾನು ಇವತ್ತು ಮೊದಲನೇ ಬಾರಿಗೆ ತಂದಿರೋ ಸ್ಯಾರಿನ ಇಷ್ಟು ಓಪನ್ ಮಾಡಿ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಫುಲ್ಲು ಬಾರ್ಡರ್ ಎಲ್ಲ ಈ ರೀತಿಯಾಗಿದೆ, ಎರಡು ಕಡೆನೂ ಒಂದೇ ಥರ ಬಾರ್ಡ್ರ್ ಇದೆ. ಬಟ್ ಬಾರ್ಡ್ರು ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಸ್ನೇಹಿತರೆ ಮತ್ತೊಮ್ಮೆ ಅಡ್ರೆಸ್ ಹೇಳ್ತಾ ಇದ್ದೀನಿ, ನಮ್ಮ ಗುಬ್ಬಿ ಮತ್ತು ತುಮಕೂರು ಮಧ್ಯದಲ್ಲಿ ಬರುವಂತಹ ಎಗ್ಗೆರೆನಲ್ಲಿ ಬರುತ್ತೆ ಶಾಪು, ಸಮೃದ್ಧಿ ಸಿಲ್ಕ್ ಹೌಸ್ ಅಂತ ಹೇಳಿಬಿಟ್ಟು. ಅಡ್ರೆಸ್ ಬೇಗನೆ ನೀವು ಹುಡುಕ್ಬೋದು, ಚೆನ್ನಾಗಿದೆ. ಬೇಕಿದ್ರೆ ನೀವೊಂದ್ಸಲ ಇಂಟ್ರೆಸ್ಟ್ ಇದ್ದರೆ ಭೇಟಿ ಮಾಡಿ. ಮತ್ತು ನಿಮಗೆ ಈ ವಿಡಿಯೋಯಿಂದ ಒಳ್ಳೆ ಮಾಹಿತಿ ಮತ್ತು ಇನ್ಫಾರ್ಮೇಟಿವ್ ಆಗಿತ್ತು ಈ ವಿಡಿಯೋ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ಇಲ್ಲೇ ಇರೋದ್ರಿಂದ ಅಂಗಡಿ ನಾನು ಯಾವಾಗಾದರೂ ಹೋದಾಗ ಸಾರಿಗಳನ್ನ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತು ಅವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಫೇಮಸ್ ಆಗಿದ್ದಾರೆ, ಜೊತೆಗೆ ಯೂಟ್ಯೂಬ್ನಲ್ಲಿ ಕೂಡ ಅವರು ಸಾರಿಗಳು ಹೊಸ ಹೊಸ ಸಾರಿಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತಾರೆ. ನೀವು ಖಂಡಿತ ಒಂದ್ಸಲ ನೋಡಿ, ಯೂಟ್ಯೂಬ್ನಲ್ಲೂ ಕೂಡ ಹಾಕಿರ್ತಾರೆ ನೋಡಿ. ಮತ್ತು ಈ ಕಡೆ ನಮ್ಮ ಗುಬ್ಬಿ ಸೈಡು ಮತ್ತು ಸುತ್ತಮುತ್ತ ಹಳ್ಳಿಯಲ್ಲಿರೋರು ಒಳ್ಳೊಳ್ಳೆ ಸಾರಿ ಬೇಕು ಅಂದರೆ ಖಂಡಿತ ಒಂದ್ಸಲ ಭೇಟಿ ಮಾಡಿ. ಯಾಕೆಂದರೆ ನನ್ನ ಉದ್ದೇಶ ಒಂದೇ, ಜನಗಳಿಗೆ ನನ್ನ ವಿಡಿಯೋದಿಂದ ಏನಾದರೂ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋನ ಕೊಡಬೇಕು ಮತ್ತು ಹೆಲ್ಪ್ ಆಗಬೇಕು. ಶ್ವೇತಾ ಅವರು ಈ ಥರ ಒಂದು ವಿಡಿಯೋ ತೋರಿಸಿದ್ರು, ಈ ಥರ ತೊಗೊಂಡ್ವಿ ತುಂಬ ಇಷ್ಟ ಆಯಿತು, ಆ ಥರ ಒಂದು ಏನಾದರೂ ಹೆಲ್ಪ್ ಆಗಬೇಕು ನಿಮ್ಗಳಿಗೆ, ಅದಕ್ಕೋಸ್ಕರ ಹಾಗಾಗಿ ಈ ಥರ ವಿಡಿಯೋಗಳನ್ನ ಒಂದೊಂದ್ಸಲ ಮಾಡ್ತಾ ಇರ್ತೀನಿ. ಈ ಥರ ಇದೆ. ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ ಎಲ್ರಿಗೂ.